ನಮಸ್ಕಾರ ವೀಕ್ಷಕ ನಿಮಗೆಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಂದು ರಂಗೋತ್ಸವ ಸಂಚಿಕೆಯೊಂದಿಗೆ ನಾನು ಮಧು ನಿಮ್ಮನ್ನ ಭೇಟಿಯಾಗ್ತಾ ಇದ್ದೀನಿ. ಹಾಗೇನೆ ಇಂದಿನ ಸಂಚಿಕೆ ರಂಗೋತ್ಸವದಲ್ಲಿ ನಮ್ಮ ಜೊತೆ ಇದ್ದಾರೆ ಚಿಕ್ಕ ಪರದೆಯ ತಾರೆಗಳು, ಹಾಗೇನೆ ಪ್ರಾಯಶಃ ಈ ಜಗತ್ತಿನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಒಂದು ಹೆಜ್ಜೆಯನ್ನ ಮಾಡ್ಕೊಂಡಿದ್ದಾರೆ. ದೇ ಸ್ಟಾರ್ಟೆಡ್ ಆಫ್ ಎಸ್ ಆರ್ ಜೇಸ್ ಎಸ್ ಆಂಕರ್ಸ್ ಅಂಡ್ ಐ ಆಮ್ ಶೋರ್ ಟುಡೇ ದೇ ಆರ್ ಮೇಕಿಂಗ್ ಕನ್ನಡ ಇಂಡಸ್ಟ್ರಿ ವೆರಿ ಪ್ರೌಡ್ ವಿತ್ ದ ಟ್ಯಾಲೆಂಟ್ ದಟ್ ದೇ ಹ್ಯಾವ್. ಹಾಗೇನೆ ಇಂದಿನ ರಂಗೋತ್ಸವಕ್ಕೆ ನಿಮಗೆ ಸ್ವಾಗತ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಿನಾಯಕ್ ಜೋಶಿ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಲಿಖಿತ್ ಶೆಟ್ಟಿ ಆಫ್ ಕೋರ್ಸ್, ವೆಲ್ಕಮ್ ಟು ದ ಶೋ. ನೈಸ್ ಟು ಸಿ ಲಿಖಿತ್ ವಾನ್ಸ್ ಅಗೇನ್. ಸೊ ವಿನಾಯಕ್ ಜೋಶಿ ಆ್ಯಂಡ್ ಲಿಖಿತ್ ಇಬ್ಬರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ಪೆಷಲ್ ಫೋಕಸ್ ನಾವು ಮಾಡ್ತಾ ಇದ್ದೀವಿ. ಇವರು ಇಬ್ಬರು ಕೂಡ ಜೊತೆಯಲ್ಲಿ ಇದೀಗ ಪರದೆಯಲ್ಲಿ ಬರತಕ್ಕಂಥ ಚಿತ್ರದಲ್ಲಿ ನಾಯಕರಾಗಿದ್ದಾರೆ. ನಮ್ಮ ದುನಿಯಾ ನಮ್ಮ ಸ್ಟೈಲ್, ಹಾಗೇನೆ ಕೃಷ್ಣ ಉರ್ಫ್ ಸುನಿಲ್ ಅವ್ರು ಕೂಡ ಸ್ಟಾರ್ ಕಾಸ್ಟ್ನಲ್ಲಿ ನಿಮ್ಮ ಜೊತೆ ಇದ್ದಾರೆ, ಬಟ್ ಹೀ ಇಸ್ಂಟ್ ಹಿಯರ್. ಸೊ ನೆವರ್ದಲೆಸ್ ಅವ್ರ ಪಾಲ್ ಪ್ರಶ್ನೆಗಳನ್ನ ಕೂಡ ನಿಮ್ಮ ಜೊತೆನೆ ಕೇಳಕ್ ಇಷ್ಟಪಡ್ತೀನಿ ನಾನು. ಲಿಖಿತ್, ಹಾಗೇನೆ ಆಫ್ ಕೋರ್ಸ್ ಒರೆದೋರಿ ಅಸಲ್ದಲ್ಲಿ ನಮ್ಮ ಮೋಕೆದ ತುಳಿತ ಹೀರೋ ಆಯಾರು. ಹಾಗೇನೆ ಇದೀಗ ಆಫ್ ಕೋರ್ಸ್ ಆಫ್ಟರ್ ಲಾಟ್ ಆಫ್ ಆದಕಾರಣ ಮೂವೀಸ್ ನೀವಿದೀಗ ವೆರಿ ಗುಡ್ ಫ್ರೆಂಡ್ಸ್ ಕೂಡ ನೀವು, ಆಸ್ ವಿ ಆಲ್ ನೋ. ಸೊ ನೀವು ಕೂಡ ಈ ಮೂವಿನಲ್ಲಿ ಒನ್ ಆಫ್ ದ ಲೀಡ್ ರೋಲ್. ಸೊ ಹೌ ಡಸ್ ಇಟ್ ಫೀಲ್, ವಾಟ್ ಯು ಹ್ಯಾವ್ ಟು ಸೇ? ಒರೆದೋರಿ ಅಸಲ್ ಆದ್ಮೇಲೆ ಯಾವುದು ಫಿಲಮ್ ಮಾಡಿಲ್ಲ, ಮಾಡಿದೆ ಬಟ್ ಇಟ್ ವಾಸಂಟ್ ಎನಿಥಿಂಗ್ ಬಿಗ್, ಇಟ್ ವಾಸ್ ವೆರಿ ಸ್ಮಾಲ್. ಇವಾಗ ಐ ಟುಕ್ ಅ ಬ್ರೇಕ್ ಫಾರ್ ಅಬೌಟ್ 2.5-3 ಇಯರ್ಸ್, ನಾಟ್ ಇಂಟೆನ್ಷನಲಿ, ಬಟ್ ಐ ಡಿಂಟ್ ಗೆಟ್ ಗುಡ್ ಪ್ರಾಜೆಕ್ಟ್. ಸೊ ಇವಾಗ ಸದ್ಯಕ್ಕೆ ನಮ್ಮ ದುನಿಯಾ ನಮ್ಮ ಸ್ಟೈಲ್ ಮಾಡಿದೀವಿ. ಇಟ್ಸ್ ಅ ವೆರಿ ನೈಸ್ ಸಬ್ಜೆಕ್ಟ್. ಪ್ರೀತಮ್ ಸರ್ ಡೈರೆಕ್ಷನ್, ವಿ ಎಂಜಾಯ್ ಇಟ್ ಅ ಲಾಟ್. ವಿ ವರ್ ಶೂಟಿಂಗ್ ಫಾರ್ ದ ಫಿಲ್ಮ್, ವಿ ಹ್ಯಾಡ್ ಲಾಟ್ಸ್ ಆಫ್ ಫನ್, ಟ್ರಾವೆಲ್ಡ್ ಅ ಲಾಟ್ ಆಫ್ ಪ್ಲೇಸಸ್. ಕಾಶ್ಮೀರಲ್ಲಿ 2 ಸಾಂಗ್ ಶೂಟ್ ಮಾಡಿದ್ವಿ, ಮಲೇಷ್ಯಾಲ್ ಹೋಲ್ ಫಿಲ್ಮ್ ಶೂಟ್ ಮಾಡಿದೀವಿ, ಬ್ಯಾಂಗ್ಳೂರಲ್ಲಿ 2 ಸಾಂಗು ಮತ್ತು ಹಲವಾರು ಸೀನ್ಗಳನ್ನ ಶೂಟ್ ಮಾಡಿದ್ದೀವಿ. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು, ಒಳ್ಳೆ ಟೆಕ್ನಿಷಿಯನ್ಸ್ ಜೊತೆ ವರ್ಕ್ ಮಾಡಿದ್ವಿ. ಕ್ಯಾಮ್ರಾಮ್ಯಾನ್ ವೇಣು ಸರ್, ಕೊರಿಯೋಗ್ರಾಫರ್ ಹರ್ಷ ಮಾಸ್ಟರ್ ಎಲ್ಲ ಸಾಂಗ್ಸ್ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಲಿರಿಕ್ಸ್ ಬರ್ದಿರೋದು ಜಯಂತ್ ಕಾಯ್ಕಿಣಿ ಅವರು, ಹಾಗೆ ಕವಿರಾಜ್ ಅವರು. ಸೊ ಈ ಥರ ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡುವಂಥ ಎಕ್ಸ್ಪೀರಿಯೆನ್ಸ್ ಹ್ಯಾಸ್ ಬಿನ್ ಬ್ರಿಲಿಯಂಟ್. ಮ್ಯೂಸಿಕ್ ಹ್ಯಾಸ್ ಬಿನ್ ಕಂಪೋಸ್ ಬೈ ಶಾನ್ ರೆಹಮಾನ್, ಈಸ್ ಫಸ್ಟ್ ಟೈಮ್ ಇನ್ ಟು ಕನ್ನಡ. ಮುಂಚೆ ಅವರು ಮಾಡಿರೋದೆಲ್ಲ ಮಲಯಾಳಂ, ಚೇಟ ಒಳ್ಳೆ ಬ್ಲಾಕ್ ಬಸ್ಟರ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ದ ಚೇಟಾ ಟಚ್ ಆಫ್ ಕೋರ್ಸ್ ನೀವು ಮಲಯಾಳಿ ಟಚ್ ಅನ್ನು ಕೊಟ್ರಿ. ನೈಸ್ ಟು ಹಿಯರ್ ಸಮ್ ಫ್ಯಾಮಿಲಿಯರ್ ನೇಮ್ಸ್ ಫ್ರಮ್ ಯು ಆಸ್ ವೆಲ್ ಫ್ರಮ್ ಮಲಯಾಳಂ ಬಾಲಿವುಡ್. ಹಾಗೇನೆ ಇದೀಗ ಆಫ್ ಸ್ಕ್ರೀನ್ ಕೂಡ ನೀವಿಬ್ರು ಕೂಡ ತುಂಬಾ ಒಳ್ಳೆ ಫ್ರೆಂಡ್ಸ್ ಅಂತ ನಾವು ಕೇಳ್ಕೊಂಡಿದ್ದೀವಿ. ಅಂಡ್ ಇನ್ ಫ್ಯಾಕ್ಟ್ ಐ ಥಿಂಕ್ ಒನ್ ಆಫ್ ದಿ ಇಂಟರ್ವ್ಯೂಸ್ ನಾನು ನೋಡಿದಲ್ ಕೂಡ ಲಿಖಿತ್ ಸ್ಟೋಲ್ ದಟ್ ಹಿ ಕಾಂಟ್ ಲಿವ್ ವಿದೌಟ್ ಫ್ರೆಂಡ್ಸ್ ಅಂಡ್ ದಟ್ ಸರ್ಟನ್ಲಿ ಇನ್ಕ್ಲೂಡ್ಸ್ ವಿನಾಯಕ್ ಆಸ್ ವೆಲ್ ಅಂತ. ಐ ಡೋಂಟ್ ನೋ ಹೌ ಫಾರ್ ಹಿ ವಾಸ್ ಬೀಯಿಂಗ್ ವೆರಿ ಡಿಗ್ನಿಫೈಡ್ ಆರ್ ಡಿಪ್ಲೊಮ್ಯಾಟಿಕ್, ಬಟ್ ಯಾ, ನೌ ವಿ ಹ್ಯಾವ್ ಟರ್ನ್ಡ್ ಔಟ್ ಟು ಬಿ ವೆರಿ ಗುಡ್ ಫ್ರೆಂಡ್ಸ್ ಆಫ್ಟರ್ ದ ಫಿಲ್ಮ್. ನಾನು ಅವರ ಒಂದು ಅಟ್ಲೀಸ್ಟ್ ಒಂದು 6-7 ವರ್ಷದ ಪರಿಚಯ. ಅಂಡ್ ಇಟ್ಸ್ ಗ್ರೋಯಿಂಗ್. ಹಾಗೆ ವಿನಾಯಕ್, ನಿಮ್ಮನ್ನ ಬಿಗ್ ಬಾಸ್ ಅಲ್ಲಿ ಕೂಡ ನೋಡಿದೀವಿ, ಅಂಡ್ ಹೌ ಇಸ್ ದಟ್ ಎಕ್ಸ್ಪೀರಿಯನ್ಸ್ ಬೀನ್ ಫಾರ್ ಯು? ಗುಡ್. ಐ ಜಸ್ಟ್ ರಿಯಲೈಸ್ಡ್ ಬಿಗ್ ಬಾಸ್ ಇಂದ ಹೊರಗೆ ಬಂದಾದ್ಮೇಲೆ ಮಂಗಳೂರಲ್ಲಿ ಇಲ್ಲಿ ಓಡಾಡಬೇಕಾದ್ರೆ ಎಷ್ಟು ಜನ ಇಷ್ಟಪಡ್ತಾರೆ, ಎಷ್ಟು ಜನ ಬಂದು ಮಾತಾಡ್ಸಿ ಹೋಗ್ತಾರೆ. ಇಟ್ಸ್ ಅ ನೈಸ್ ಫೀಲಿಂಗ್. ಅಂಡ್ ಯುನೋ ದೇವ್ ಗಿವನ್ ಮಿ ಅ ಬ್ರಾಕೆಟ್ ಆಫ್ ಸೆಲೆಬ್ರಿಟಿ ನೌ, ಸೊ ಐ ಶುಡ್ ಜಸ್ಟ್ ಸೀ ಹೌ ಮಚ್ ಐ ಆಮ್ ಸೆಲೆಬಲ್ as a celebrity with this film. Well, I'm sure that will be tested and I'm sure you will get through it very, very well, Vinayak, as you've always been. Nim movies agili, you've always won awards as well. Awards ana kuda patkondiddara nim theater director gella. So hegella iruvaga ee ondu sandarbhadalli this movie is all about three friends who make it to Malaysia for a trip with an intention and it all goes roller coaster anta. ಸೊ ಈ ಮೂವಿ ಬಗ್ಗೆ ಹೇಳಿದಾಗ ಲಿಖಿತ್ ಕೂಡ ಹೇಳಿದ್ರು ಯಾವ ತರ ಮಲೇಷ್ಯಾದಲ್ಲಿ ಶೂಟಿಂಗ್ ಆಗಿದೆ ಮೂವಿದು, ಕಾಶ್ಮೀರಲ್ಲಿ ಕೂಡ ಮಾಡ್ಕೊಂಡಿದ್ದೀರಿ. ಸೊ ಹೌ ಹ್ಯಾಸ್ ದ ರೋಲರ್ ಕೋಸ್ಟರ್ ರೈಡ್ ಬೀನ್ ಇನ್ ಮಲೇಷ್ಯಾ? ಫನ್ ಅಂಡ್ ಹೆಕ್ಟಿಕ್ ಅಂಡ್ ಆಲ್ಸೋ ಲಾಟ್ ಆಫ್ ಲರ್ನಿಂಗ್ ಫಾರ್ ಅಸ್. ತುಂಬ ಚೆನ್ನಾಗಿತ್ತು. ಅಂಡ್ ಎಲ್ಲರಿಗಿಂತ ಹೆಚ್ಚಾಗಿ ಐ ಶುಡ್ ಗಿವ್ ಕ್ರೆಡಿಟ್ಸ್ ಟು ಮೈ ಡೈರೆಕ್ಟರ್ ಮತ್ತೆ ಕೋ ಡೈರೆಕ್ಟರ್ ಯೋಗಿ ಜಿ ರಾಜ್ ಅಂಡ್ ದ ಹೋಲ್ ಕ್ರೂ. ಎಲ್ಲಿಗೂ ದೇ ನೆವರ್ ಮೇಡ್ ಅಸ್ ಫೀಲ್ ಅನ್ಕಂಫರ್ಟಬಲ್, ನೀವು ಹೀರೋ ನೀವು ಹಿಂಗೆ ಮಾಡಿ ಅಂತ ನಮ್ಗೆಲ್ಲೂ ಹೇಳಲಿಲ್ಲ. ಅಂಡ್ ನಾವೂ ಅವ್ರಿಗೆ ಟ್ಯಾಂಟಮ್ಸ್ ಕೊಡಲಿಲ್ಲ. ವಿ ವರ್ಕ್ಡ್ ಆಸ್ ಎ ಟೀಮ್ ಅಂಡ್ ಇದೊಂದು ಟೀಮ್ ವರ್ಕ್ ಅಷ್ಟೇ. ಅಂಡ್ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ದಟ್ಸ್ ವೆರಿ ನೈಸ್ ನೋ. ನೀವಿಬ್ರು ಕೂಡ ಇದೀಗ ಚಿತ್ರದ ಕೆಲವೊಂದು ಮಾಹಿತಿಗಳು ಆಲ್ರೆಡಿ ಕೊಟ್ಟಿದ್ದೀರಾ, ಯಾವ ಥರ ಡೀಟೇಲ್ಸ್ ಎಲ್ಲ ಹೇಳಿದ್ರಿ, ಆದರೆ ಐ ಥಿಂಕ್ ವಿ ಡೂ ಜಸ್ಟಿಸ್ ಓನ್ಲಿ ವೆನ್ ವಿ ಹ್ಯಾವ್ ಅ ಲುಕ್ ಅಟ್ ದ ಪ್ರೋಮೋ. ಸೊ ವಾಟ್ ವಿ ಹಿಯರ್ ಆ್ಯಂಡ್ ವಿ ಬಿಲೀವ್ ದ ಮೋ ವೆನ್ ವಿ ಸೀ ಥಿಂಗ್ಸ್. ಸೊ ವೀಕ್ಷಕರೇ, ನಿಮಗೋಸ್ಕರ ಇದೀಗ ಒಂದು ಝಲಕನ್ನು ತೋರಿಸ್ತಾ ಇದ್ದೀವಿ, ಎಕ್ಸ್ಕ್ಲೂಸಿವ್ ಪ್ರೋಮೋ ಫಾರ್ ನಮ್ಮ ದುನಿಯಾ ನಮ್ಮ ಸ್ಟೈಲ್.
ಪ್ರೋಮೋ ಅನ್ನ ನೀವು ನೋಡ್ಕೊಂಡಿದ್ದೀರಾ ಯಾವ ತರ ನಮ್ ದುನಿಯಾ ನಮ್ ಸ್ಟೈಲ್ ಇಸ್ ರೆಡಿ ಟು ಮೇಕ್ ಇಟ್ಸ್ ಮಾರ್ಕ್ ಇನ್ ದ ಸ್ಯಾಂಡಲ್ವುಡ್ ಅದೇ ತರ ಇದೀಗ ವಿನಾಯಕ್ ಜೋಶಿ ಹಾಗೂ ಲಿಖಿತ್ ಶೆಟ್ಟಿ ಅವ್ರ ಜೊತೆ ಇನ್ನಷ್ಟು ಪರಿಚಯವನ್ನ ಮಾಡ್ಕೊಳ್ತಾ ಇದ್ದಾರೆ ಅಬೌಟ್ ದ ಮೂವಿ ಇವಾಗ ಲಿಖಿತ್ ತಾವೀಗ ಆಲ್ರೆಡಿ ಹೇಳಿದ್ರಿ ಯಾವ ತರ ಇದಕ್ಕೆ ಮಲಯಾಳಂ ನಲ್ಲಿ ತುಂಬಾ ಫೇಮಸ್ ಆಗಿರತಕ್ಕಂತಹ ಮ್ಯೂಸಿಕ್ ಡಿರೆಕ್ಟರ್ ಅವರು ಮ್ಯೂಸಿಕ್ ಕೊಟ್ಟಿರ್ತಾರೆ ಜಯನ್ ಕೈಕಿಣಿ ಅವರು ಕೂಡ ಎಲ್ಲರೂ ಕೂಡ ತಮ್ಮ ಒಂದು ಕಾಂಟ್ರಿಬ್ಯೂಷನ್ಸ್ ನ ಮೂವಿಯಲ್ಲಿ ಮಾಡಿದ್ದಾರೆ ಹಾಗೇನೆ ಐ ಆಮ್ ಶೋರ್ ದ ಮೂವಿ ಪ್ರೋಮೋ ನೋಡಿದಾಗ ದೇರ್ಸ್ ಅ ಲಾಟ್ ಆಫ್ ಹ್ಯೂಮರ್ ಎಲಿಮೆಂಟ್ ಇನ್ವಾಲ್ವ್ಡ್ ಆಸ್ ವೆಲ್ ವಿ ಹ್ಯಾವ್ ಅ ಫ್ಯೂ ಲೀಡ್ ಆಕ್ಟ್ರೆಸಸ್ ಸೊ ಕ್ಯಾನ್ ಯು ಟೆಲ್ ಅಸ್ ಅ ಲಿಟಲ್ ಮೋರ್ ಅಬೌಟ್ ದಿ ಅದರ್ ಸ್ಟಾರ್ಸ್ ನಮ್ಮ ಜೊತೆ ಹೀರೋ ಆಗಿ ಮೂರು ಜನದಲ್ಲಿ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತಾ ಇರೋದು ಕೃಷ್ಣ ಅವರು ಕೃಷ್ಣ ರುಕ್ಮಿಣಿ ಅಂತ ಸೀರಿಯಲ್ ಮಾಡ್ತಾ ಇದ್ರು ಅದಾದ ನಂತರ ಇವಾಗ ಮದ್ರಂಗಿ ಅನ್ನೋ ಚಿತ್ರದಲ್ಲಿ ಹಿಸ್ ಡೆಬ್ಯೂಟ್ ಇಟ್ಸ್ ಡೂಯಿಂಗ್ ಗುಡ್ ಮದ್ರಂಗಿ ಇಸ್ ಡೂಯಿಂಗ್ ಗುಡ್ ಅದಾದ್ರೆ ಕೃಷ್ಣ ಅವ್ರ ಜೊತೆ ಪೇರ್ ಆಗಿರೋದು ಕಾವ್ಯ ಶೆಟ್ಟಿ ಅವರು ವಿನಾಯಕ್ ಜೋಶಿ ಅವ್ರ ಜೊತೆ ಲೈಕಿ ಅಂತ ಅವ್ರನ್ನ ತುಂಬಾ ಲೈಕ್ ಮಾಡ್ತಾರೆ ಅದಕ್ಕೆ ಅವ್ರು ಲೈಕಿ ಅಂತ ಹೆಸರಿಟ್ಬಿಟ್ರು ಶೀಸ್ ಅ ಫಾರಿನರ್ ಅಂಡ್ ಅವ್ರ ಹಳೆ ಫಿಲಮ್ ಅಲ್ಲೂ ಇವಾಗ ಟ್ರೆಂಡ್ ಆಗಿಬಿಟ್ಟಿದೆ ಹಳೆ ಫಿಲ್ಮ್ ಗೋವಿಂದಾಯನಮ್ಮ ಅಲ್ಲೂ ಹಿ ಹ್ಯಾಡ್ ಅ ಪೇರ್ ಹೂ ವಾಸ್ ಅ ಫಾರಿನರ್ ಸೊ ಇವಾಗ ನಮ್ ದುನಿಯಾ ನಮ್ ಸ್ಟೈಲ್ ಅಲ್ಲಿ ಫಾರಿನರ್ ಐ ಸೀರಿಯಸ್ಲಿ ಡೌಟ್ ಆನ್ ಹಿಸ್ ವೆಡ್ಡಿಂಗ್ ಪ್ಲಾನ್ಸ್ ವಿತ್ ಫಾರಿನರ್ ರಿಯಲಿ ವರಿಡ್ ಐ ಥಿಂಕ್ ಐ ಹ್ಯಾವ್ ಟು ಟಾಕ್ ಅಬೌಟ್ ದಿಸ್ ವಿತ್ ಹಿಸ್ ಮಾಮ್ ಅಪಾರ್ಟ್ ಫ್ರಮ್ ದಟ್ ಸೊ ಹೀಸ್ ಪೇರ್ಡ್ ವಿತ್ ಲೈಕಿ ಶಿ ಇಸ್ ಅ ಚೈನೀಸ್ ಅಂಡ್ ಐ ಆಮ್ ಪೇರ್ಡ್ ವಿತ್ ಮಿಲನಾ ಅಂಡ್ ಸೋನಿಯಾ ಐ ಹ್ಯಾವ್ ಟು ಲೀಡ್ಸ್ ಒನ್ ವಾಸ್ಂಟ್ ಎನಫ್ ಸೊ ಐ ಜಸ್ಟ್ ಹ್ಯಾವ್ ಟು ಸೊ ಯು ಹ್ಯಾಡ್ ಮೋರ್ ಆಪ್ಷನ್ಸ್ ಇನ್ ದ ಮೂವಿ ದೆನ್ ಇನ್ ದ ಮೂವಿ ಯೆಸ್ ನಾಟ್ ಇನ್ ರಿಯಲ್ ಲೈಫ್ Okay, so that's about the star cast and of course Sadhu Kokil aur idare Ranga and Raghu kuda idare so I'm sure the humor element will also attract a lot of audience in itself yakandre every movie has its own audience so when it's a mixture of romance and action and lot of thrill and humor I think that's a perfect masala that one would waiting nam duniya nam style ishtane simple a one line alli helbeku andre it's a pakka family light heart entertainment you want to watch a film come to the theater don't expect anything great we will not disappoint you with something bad it's a beautiful film well presented ashton and our intention is to do a neat film but not a great film we have done it very successfully and namga ase ide they should tell us hengide anta so neev heltage this is one movie that everyone has put their best efforts into to you know make it very presentable to the audience adhe tara one movie note bandaga eh macha movie chanagittu That is the whole funda that you all Macha astella alla kane chenagidiyante kane film ant uncle aunty go helbeku Okay correct so you basically trying to say all segments of society irrespective of age this is one movie that everyone is going to like yeah. It's not vulgar or anything like that yeah it's a pure light hearted entertainment yes yeah. So a light hearted entertainer I'm sure is going to be a gift this monsoon yakandre movie is releasing very very soon promo is being out agidare so second week of June is 14th tentatively 14th of June so 14th of June neev screens al pardegal nodkobodu nam duniya nam style inashtu maatadakide with Vinayak and of course Likit but we take a very short break in Rangotsava